ಕಲಹದಿಂದ ಅತ್ತೆ ಮಾವನ ಮನೆಯಿಂದ ಹೊರಹಾಕಲ್ಪಟ್ಟ ಮಹಿಳೆಯರ ಪರವಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ತಮ್ಮ ಅತ್ತೆ ಮಾವ ಅಥವಾ ತಮ್ಮ ಪತಿಯ ಜೊತೆ ವಾಸವಿದ್ದ ಸಂಬಂಧಿಕರ ಮನೆ ಭಾಗವಾಗಿ ಮಹಿಳೆ ಆ ಮನೆಯಲ್ಲೇ ಉಳಿದುಕೊಳ್ಳಬಹುದಾಗಿದೆ. ಅವರು ಆ ಮನೆ ಪಾಲುದಾರಿಗೆ ಪಡೆಯುವ ಮೂಲಕ ಅವರು ಅಲ್ಲೇ ವಾಸವಾಗಲು ಅರ್ಹರಾಗಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಆ ಮನೆ ಅತ್ತೆ ಮಾವ ಅಥವಾ ಪತಿಯ ರಕ್ತ ಸಂಬಂಧಿಕರ ಹೆಸರಿನಲ್ಲಿದ್ದರೂ ಸಹ ಸೊಸೆಗೆ ವಾಸಿಸುವ ಹಕ್ಕು ಇದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹಲವು ಕುಟುಂಬದಲ್ಲಿನ ಕಲಹಗಳ ಕೇಸ್ಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದ್ದು ಮಹಿಳೆಯರ ಪಾಲಿಗೆ ಇದೊಂದು ವಿಕ್ಟರಿ ಆದೇಶ ಅಂತಲೇ ಹೇಳಬಹುದಾಗಿದೆ. ಒಂದು ವೇಳೆ ಮಹಿಳೆ ಪತಿ ಮತ್ತು ಪತ್ನಿ ಅವಿಭಕ್ತ ಕುಟುಂಬದಲ್ಲಿ ಇದ್ದು ಅಥವಾ ಪತಿಯ ಸಂಬಂಧಿಕರ ಮನೆಯಲ್ಲಿ ತಮ್ಮ ವಾಸವನ್ನು ಹಂಚಿಕೊಳ್ಳಬಹುದಾಗಿದೆ. ಅಲ್ಲಿಯೂ ಸಹ ಮಹಿಳೆ ತನ್ನ ವಾಸ ಮುಂದುವರಿಸಲು ಅವಕಾಶವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅತ್ತೆ ಮಾವನ ಮನೆಯಿಂದ ಹೊರಹಾಕಲ್ಪಟ್ಟ ಮಹಿಳೆಯರು ತಂದೆ ತಾಯಿಯರ ಮನೆಗೆ ವಾಸವಾಗಲು ಬಯಸದ ಮಹಿಳೆಯರ ಪಾಲಿಗೆ ಇದು ಮಹತ್ವದ ಆದೇಶವಾಗಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ನವದೆಹಲಿ.